ಆಧ್ಯಾತ್ಮಿಕ ಹಬ್ಬಗಳು ಅಂತ ಒಂದು ಶಬ್ದ ಉಪಯೋಗ ಮಾಡ್ತೀರಿ, ಪದ ಪ್ರಯೋಗ, ಅದು ಏನು ಸ್ವಲ್ಪ ಅದನ್ನು ಹೇಳಿ. ಹೌದು, ಹಬ್ಬಗಳೆಲ್ಲ ನಾವು ಉಪಯೋಗಿಸ್ತೇವಲ್ಲ, ರಿಚುವಲ್ಲಿಗೆ ತಂದಿದ್ದೇವಲ್ಲ, ಅದಕ್ಕೆಲ್ಲ ಇನ್ನರ್ ಮೀನಿಂಗ್ ಇದೆ, ಸಿಗ್ನಿಫಿಕೆಂಟ್ ಸ್ಪಿರಿಚುವಲ್ ಮೀನಿಂಗ್ ಇಸ್ ದೇರ್. ಸೊ ಆಧ್ಯಾತ್ಮಿಕ ಹಬ್ಬಗಳು ಅಂದರೆ ಯಾವ ಕ್ಷಣಗಳವು? ನಾವೀಗ ಚೌತಿ ಮಾಡ್ತೇವಲ್ಲ, ಗಣೇಶ ಚೌತಿ. ಹೌದು, ಕೈ ಕಾಲುಗಳು ಎರಡು ನಮ್ಮ ಕರ್ಮೇಂದ್ರಿಯ. ಆ ಚೌತಿ ಹಬ್ಬಕ್ಕೆ ಗಣೇಶ ಇಂಪಾರ್ಟೆಂಟ್, ಈ ಕರ್ಮೇಂದ್ರಿಯಗಳ ಅಧಿಪತಿ ಗಣೇಶ. ಗಣೇಶ ಯಾಕೆ ಅಂತ ಕೇಳಿದರೆ ಅವ ಚಿಕ್ಕ ಕಣ್ಣು, ನೀವು ವ್ಯಕ್ತಿಯ ಗುಣ ಮಾತ್ರ ನೋಡು, ಕೆಟ್ಟ ಗುಣ ನೋಡಲೇಬೇಡ. ವ್ಯಕ್ತಿಯ ಮೂಗು ಅಂದರೆ ಅದು ಸೊಂಡಲು, ಗಣೇಶ ಮೂಗಿನ ಮೂಲಕ ಉಸಿರಾಡುವಂತೆ ಗಣೇಶ ಸೊಂಡಿಲಿನ ಮೂಲಕ ನೋಡುತ್ತಾನೆ, ಉಸಿರಾಡುತ್ತಾನೆ. ನೀನು ಏನು ಮಾಡುವ, 24 ಗಂಟೆ ನಮ್ಮ ದೇಹದ ಅಂಗದಲ್ಲಿ 24 ಗಂಟೆ ಯಾವ ವೈಭವ ಇಲ್ಲದೆ ಕೆಲಸ ಮಾಡೋದು, ದೇಹದ ಹೊಗೆನೊಳಗೆ ಮೂಗು ಎಲ್ಲ ಹೊಗೆನೊಳಗೆ ಮೇಲ್ಮುಖವಾಗಿದೆ, ದೇಹದ ಹೊಗೆನೊಳಗೆ ಕೆಳಮುಖವಾಗಿದೆ. ಯಾಕೆ ಇದು ವಿಜ್ಞಾನ ಅನ್ನೋದು ನಾನು, ಬಿಸಿ ಗಾಳಿ ಹೊರಗೆ ಬರುತ್ತೆ ತುಟಿಗೆ ತಾಗತ್ತೆ, ಆಗ ಬಾಯ್ಬಿಟ್ಟು ಹೇಳಯ್ಯ ಯಾರು ಒಳಗೆ ಬಿಸಿ ಮಾಡ್ತಾರೆ, ಯಾರಿದ್ದಾರೆ ಯೋಚನೆ ಮಾಡಿ. ಇಲ್ದಿರಿ ಭಗವಂತ ಮೇಲ್ಗಡೆ ಮಾಡ್ತಿದ್ದ ಮೂಗನ್ನು, ನಿಂಗೆ ಗೊತ್ತಾಗಬೇಕು, ತುಟಿ ಬಿಚ್ಚಿ ಹೇಳಬೇಕು ಯಾರೋ ಬಿಸಿ ಮಾಡ್ತಾರೆ, ಬ್ಯೂಸಿ ಮಾಡಲಿಕ್ಕೆ ಬಿಸಿ 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 ಮಾಡ್ತಾ ಇದ್ದಾರೆ. ಸೊ ದೇಹದ ಉಷ್ಣತೆ 98.6 ಡಿಗ್ರಿ ಫ್ಯಾರನ್ಹೈಟ್ ಇರಬೇಕಾದ್ರೆ ಅವ ಹಗಲಿರುಳು ಕೆಲಸ ಮಾಡಬೇಕು, ಮೆಟಬಾಲಿಕ್ ಆ್ಯಕ್ಟಿವಿಟಿ ನಡಿಬೇಕು ಆ ಥರ. ಸೊ ದೊಡ್ಡ ಮೂಗು ಸೊಂಡಿಲು, ಭಗವಂತ ಇದ್ದಾನೆ ಎಂಬುದನ್ನು ಗಟ್ಟಿಯಾಗಿ ನಂಬಿಕೊ. ಚಿಕ್ಕ ಕಣ್ಣು ಇನ್ನೊಬ್ಬರ ಗುಣಗ್ರಾಹಿಯಾಗು, ಅವರ ದುಷ್ಟಗುಣವನ್ನು ತಿಳಿಯಬೇಡ. ದೊಡ್ಡ ಕಿವಿ, ಯಾರು ಏನು ಹೇಳ್ತಾರೆ ಕೇಳು ಕೇಳು, ಅದು ಒಳ್ಳೆ ಎಂಪ್ಲಾಯರ್ ಥರ ಇರುತ್ತೆ. ವಿಮರ್ಶೆ ಮಾಡು, ಚಿಕ್ಕ ಬಾಯಿ ಮಾತಾಡೋದು ಭಾಳ ಕಡಿಮೆ, ಯೋಚಿಸಿ ಮಾತನಾಡು. ಆಮೇಲೆ ಬಾಲ್ ಇದೆ ಮೋದಕ, ಇದರಂತೆ ಸೊನ್ನೆಯಾಗ. ನಾನೊಂದು ಜನ ತೋರಿಸಲೇಬೇಡ, ಇಲಿಯ ಮೇಲೆ ನೀನಿರುವಿ, ಚುರುಕುತನದ ಮೇಲೆ ಸದಾ ಕೂತ್ಕೋ. ಇಲಿ ನೋಡಿ ಓಡಾಡುತ್ತೆ, ಬಿಡಿದು ಎಷ್ಟು ಕಷ್ಟ, ಚುರುಕಾಗಿರು. ಅಂದರೆ ಈ ಹಬ್ಬಗಳೇ ನಮ್ಮ ಸಾಂಪ್ರದಾಯಿಕ ಹಬ್ಬಗಳೇ, ಹಬ್ಬಗಳ ಹಿನ್ನೆಲೆ ಗುರುಜಿ ಹೇಳಿದ್ದಾರೆ. ಇಂತಹ ಕರ್ಮೇಂದ್ರಿಯ ಕೈ ಮತ್ತು ಕಾಲು ಶುದ್ಧವಾಗಬೇಕು, ಅದಕ್ಕೆ ಉಂಡೆ ಮಾಡೋದು, ಚಕ್ಲಿ ಮಾಡೋದು. ಚಕ್ಲಿಯಲ್ಲಿ ನೋಡಿ ನಾನಾ ರೀತಿ ಜೀವನದಲ್ಲಿ ಕಷ್ಟ ಬರುತ್ತೆ, ಏರತಗ್ಗು ಏರತಗ್ಗು, ಆದರೂ ಕೂಡ ಅದನ್ನು ನೀನು ಸ್ವೀಕರಿಸು, ಭಗವಂತನ ವರಪ್ರಸಾದ ಅಂತ ತಿಳಿದು ತಿನ್ನು. ಉಂಡೆ ಮಾಡೋದು ಹಾಗೆ ಸೊನ್ನೆ ಸೊನ್ನೆ ಭಾವ ಬರಬೇಕಂದ್ರೆ ಒತ್ತಿ 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 ಮಾಡ್ತಾರೆ, ಇಡೀ ಕಡುಬು ಹಾಗೆ. ಆ ಒಲಿ ಕೊಟ್ಟೆಯಲ್ಲಿ ಹಿಟ್ಟನ್ನು ಹಾಕಿ ಅದನ್ನು ಬೇಯಿಸಿ ಕಸಿವಿಸಿ ಇಲ್ಲದೆ ಡಬ ಡಬ ಶಬ್ದ ಮಾಡುತ್ತಲೇ ಬುಗುರಿಯಂತೆ ತಿರುಗುತ್ತಲೇ ಕಡುಬನ್ನು ತಿನ್ನು.